ಎಲ್ರಿಗೂ ನಮಸ್ಕಾರ ಕೆಟೆಕಿಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲೇಸರ್ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಎಲ್ಲರಿಗೂ 10ನೇ ಕ್ಲಾಸ್ನ ಸೈನ್ಸ್ ಪಠ್ಯ ಪುಸ್ತಕದಲ್ಲೇ ಹೇಳ್ಕೊಟ್ಟಿರ್ತಾರೆ ಇದರ ಆವಿಷ್ಕಾರದ ಮೂಲ ಶುರುವಾಗಿದ್ದು ಆಲ್ಬರ್ಟ್ ಐನ್ಸ್ಟೈನ್ನಿಂದ ಅವರು ಸ್ಟಿಮ್ಯುಲೇಟೆಡ್ ಎಮಿಷನ್ ಅನ್ನೋ ಥಿಯರಿನ 1917ರಲ್ಲಿ ಕೊಡ್ತಾರೆ ಇದು ಬರೀ ಥಿಯರಿ ಆಗಿರುತ್ತೆ ಆದರೆ ಇದನ್ನ ಪ್ರಾಯೋಗಿಕವಾಗಿ ಲ್ಯಾಬಲ್ಲಿ ಅಚೀವ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಹಾಗೆ ಸುಮಾರು ವರ್ಷಗಳೇ ಬೇಕಾಗುತ್ತೆ ಹೀಗೆ ಕೊಲಂಬಿಯಾ ಯೂನಿವರ್ಸಿಟಿನ ಚಾರ್ಲ್ಸ್ ಟೌನ್ಸ್ ಮತ್ತು ಇತರ ವಿಜ್ಞಾನಿಗಳು 1958ರಲ್ಲಿ ಒಂದು ಲೇಸರ್ನ ಪೇಪರ್ ಪಬ್ಲಿಷ್ ಮಾಡ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಪೇಟೆಂಟ್ ಕೂಡ ಪಡ್ಕೊತಾರೆ ಮುಂದಿನ ವರ್ಷಗಳಲ್ಲಿ ಇದರ ಸಂಶೋಧನೆ ಅನೇಕ ಸ್ವರೂಪಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಹಾಗೆ ಇದರ ಫೀಲ್ಡ್ ವಿಸ್ತಾರವಾಗ್ತಾ ಹೋಗುತ್ತೆ ಇಂದಿನ ದಿನಕ್ಕೆ ನಾವು ನಿಂತು ನೋಡಿದ್ರೆ ಇದರ ಉಪಯೋಗಗಳು ಅಪಾರ ಅಂತಲೇ ಹೇಳ್ಬೋದು ಏನು ಗುರು ರಿವ್ಯೂ ಅಂತ ಹಾಕಿ ಬರೀ ಕುಯ್ತಿದ್ಯಾ ಅನ್ಕೊಂತಿದ್ದೀರಲ್ಲ ಒಂದು ಸೈನ್ಸ್ ಚಾನಲ್ ಆಗಿ ಇಷ್ಟೆಲ್ಲ ಹೇಳೋದು ನನ್ನ ಧರ್ಮ ಹಾಗೆ ಇದನ್ನೆಲ್ಲ ಕೇಳಿಸ್ಕೊಳೋದು ನಿಮ್ಮ ಧರ್ಮನೇ ಸೊ ಬನ್ನಿ ಶುರುವಾತ್ ಕಳಣ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ 3-in-1 ಲೇಸರ್ ಆ್ಯಂಡ್ LED ಅಂತ ಕೊಟ್ಟಿದ್ದಾರೆ ನೋಡೋಣ ಏನೋದು ಅಂತ ಆಮೇಲೆ ಬ್ಯಾಟ್ರೀಸ್ ಇನ್ಕ್ಲೂಡೆಡ್ ಕಾಣಿಸ್ತಿದ್ದಾವೆ ಇಲ್ಲಿ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹಾಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಅಂದರೆ ಚಿಕ್ಕ ಹುಡುಗರು ಕೈ ಕೊಟ್ಟಿದ್ದೀರಪ್ಪ ಕಣ್ಣಿಗೆ ಬಿಟ್ಟು ಡಮ್ ಅನ್ಸ್ಗಿದ್ದರು ಇದರ ಸ್ಪೆಸಿಫಿಕೇಷನ್ಸ್ ನೋಡೋಣ ಬನ್ನಿ ವಾರ್ನಿಂಗ್ ಹಾಕ್ಬಿಟ್ಟವ್ರೆ ಡೇಂಜರ್ ಅಂತ ಕಣ್ಣಿಗೆ ಬಿಡಂಗಿಲ್ಲ ಅಂದರೆ ಬಿಡಂಗಿಲ್ಲ ಅಷ್ಟೇ ಕೆಳಗಡೆ ಕೊಟ್ಟಿದ್ದಾರೆ ಡಯೋಡ್ ಲೇಸರ್ ಅಂತ ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಗ್ಯಾಸ್ ಲೇಸರ್ ಸಾಲಿಡ್ ಸ್ಟೇಟ್ ಲೇಸರ್ ಡಯೋಡ್ ಲೇಸರ್ ಅಂತ ಬೇರೆ ಬೇರೆ ವಿಧಗಳು ಬರ್ತವೆ ಇಲ್ಲಿ ಯೂಸ್ ಮಾಡಿರೋದು ಡಯೋಡ್ ಲೇಸರ್ ನೆಕ್ಸ್ಟು ವೇವ್ ಲೆಂತು 650 nanometer ಪ್ಲಸ್ ಆರ್ ಮೈನಸ್ 10 ಅಂತ ಕೊಟ್ಟಿದ್ದಾರೆ ವಿಬ್ಗಯರ್ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ ಹಾಗೆ ಕಾಮನ ಬಿಲ್ಲಲ್ಲಿ ನೋಡಿರ್ತೀರ ವಿಸಿಬಲ್ ರೀಜನ್ನ ಸ್ಪೆಕ್ಟ್ರಮ್ ನೋಡಿದ್ರೆ ಗೊತ್ತಾಗುತ್ತೆ ಕೆಂಪು ಬಣ್ಣದ ವೇವ್ ಲೆಂತು 625-740 nanometer ಇರುತ್ತೆ ಸೊ ಇದು 650 ಇದೆ ಸೊ ಕೆಂಪು ಬಣ್ಣದ್ದು ಅಂತ ಗೊತ್ತಾಗುತ್ತೆ ನಂತರ ಮ್ಯಾಕ್ಸಿಮಮ್ ಔಟ್ಪುಟ್ ಅಂತ ಬಂದರೆ ಲೆಸ್ ದೆನ್ 5 mW ಅಂತ ಕೊಟ್ಟಿದ್ದಾರೆ ಅಷ್ಟೊಂದೇನು ಪವರ್ಫುಲ್ ಅಲ್ಲ ನೆಕ್ಸ್ಟು Class 3 ಅಂತ ಇದೆ ಲೇಸರಲ್ಲಿ ಸುಮಾರು ಥರ ಹೇಳ್ತಾರೆ Class 1 Class 2 Class 3 Class 4 ಅಂತ ಇದು ಇಲ್ಲಿರೋದು Class 3 ಇದಂತರೂ ಇದ್ದಿದ್ದೆ ಜಾತ್ರೆಯಲ್ಲಿ ತಗೋಣ 99.9% ಎಲ್ಲ ಆಟ ಸಾಮಾನುಗಳು ಚೈನಾದೇ ಆಗಿರುತ್ತೆ ಈಗ ಇದನ್ನ ಅನ್ಬಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಈಗ ಇದನ್ನ ಓಪನ್ ಮಾಡಿ ಸೆಲ್ ಹಾಕೋಣ ಒಳಗಡೆ ಈ ಸೆಲ್ನ ಪಾರ್ಟ್ ನಂಬರ್ LR44 ಅಂತ ಹಾಗೆ ಇದ್ರ ಮೇಲೆ 0% HG ಅಂತ ಬರುತ್ತೆ ಹಂಗಂದ್ರೆ ಮರ್ಕ್ಯೂರಿ ಇದ್ರಲ್ಲಿ ಯೂಸ್ ಮಾಡಿರಲ್ಲ ಅಂತ ಅರ್ಥ ಪ್ರತಿಯೊಂದು ಸೆಲ್ನ ವ್ಯಾಲ್ಯೂ 1.5 volts ಇದೆ ಹಾಗೆ ಇದು ಸೀರೀಸ್ ಕನೆಕ್ಷನ್ ಆಗಿರೋದ್ರಿಂದ ಟೋಟಲ್ 4.5 volts ಆಗುತ್ತೆ ಇಲ್ಲಿ ನೋಡಿ ಇದು ವರ್ಕ್ ಆಗ್ತಾ ಇದೆ ಲೇಸರ್ ಬೀಮ್ ಬರ್ತಾ ಇದೆ ಇದರಲ್ಲಿ ಬರೀ ಲೇಸರ್ ಅಷ್ಟೇ ಅಲ್ಲದೆ ಬ್ಲೂ ಮತ್ತೆ ರೆಡ್ LED ಲೈಟ್ಸ್ನ ಆಪ್ಷನ್ಸ್ ಕೂಡ ಇದರಲ್ಲಿದೆ ಇನ್ನು ಸ್ಪೆಸಿಫಿಕೇಶನ್ಸ್ ನಾವು ಆಗಲೇ ನೋಡಿದ್ದೀವಿ ಸೊ ಇದಾಗಿತ್ತು ಜಾತ್ರೆ ಲೇಸರ್ನ ಅನ್ಬಾಕ್ಸಿಂಗ್ ಹಾಗೆ ರಿವ್ಯೂ ಆದರೆ ಈ ರಿವ್ಯೂ ಇಲ್ಲಿಗೆ ಮುಗಿಯಲ್ಲ ಇದನ್ನ ಓಪನ್ ಮಾಡಿ ಇದರೊಳಗಡೆ ಒಂದೊಂದೇ ಬಿಡಿಭಾಗಗಳನ್ನು ಬಿಡಿಸಿ ನೋಡೋಣ ಇದರ ಒಳಗಡೆ ಒಂದು ರೆಡ್ ಕಲರ್ನ PCB ನೋಡೋಕೆ ಸಿಗುತ್ತೆ ನಮಗೆ ಸೊ ಇಲ್ಲಿ ಕಾಣಿಸ್ತಿರೋದು ನಮಗೆ ಪುಷ್ ಬಟನ್ಸ್ ಇಲ್ಲಿ 2 ಕೊಟ್ಟಿದ್ದಾರೆ ನೋಡಿ ಒಂದು ಲೇಸರ್ಗೆ ಇನ್ನೊಂದು LED ಲೈಟ್ಸ್ಗೆ ಕೊಟ್ಟಿದ್ದಾರೆ ಇಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ ನಂಗನ್ಸುತ್ತೆ ಇದು ಯಾವುದೋ ಟ್ರಾನ್ಸಿಸ್ಟರ್ ಬೇಸ್ಡ್ IC ಅಂತ ಬಟ್ ಎಪಾಕ್ಸಿ ಬ್ಲಾವ್ ಹಾಕ್ಬಿಟ್ಟಿದ್ದಾರೆ ಅದ್ರ ಮೇಲೆ ಈಗ ಸುತ್ತಲೂ ತೋರಿಸ್ತೀನಿ ಒಂದ್ಸಲ ನೋಡ್ಬಿಡಿ ಇವು LED ಲೈಟ್ಸು ರೆಡ್ ಮತ್ತು ಬ್ಲೂ ಇದ್ರ ಮೇಲೆ ಒಂದು ವಿಡಿಯೋನೇ ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಅದನ್ನ ಹಾಗೆ ಇನ್ನೊಂದು ದಪ್ಪದ್ ಕಾಣಿಸ್ತಿದೆಯಲ್ಲ ಅಲ್ಲಿ ಅದೇ ಲೇಸರ್ ಡಯೋಡ್ ಫುಲ್ ಕಂಪ್ಲೀಟ್ ಸರ್ಕ್ಯೂಟ್ ಬಗ್ಗೆ ಈಗಲೇ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಬೇಸಿಕ್ಸ್ ಇಂದ ಹಂತ ಹಂತವಾಗಿ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ PCB ಬಗ್ಗೆನೂ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ ಸೊ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬೈ ಬೈ